ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಎರಡ್ ಸಾವಿರದ ಇಪ್ಪತ್ತೆರಡರ ಚುನಾವಣೆಗಳಲ್ಲಿ ದೈತ್ಯ ಬಹುಮತದಿಂದ ಪಂಜಾಬ್ ವಿಧಾನಸಭೆಗೆ ಆರಿಸಿ ಬಂದ ಆಮ್ ಆದ್ಮಿ ಪಾರ್ಟಿಯ ಜನಪ್ರಿಯತೆಯನ್ನ ಹಾಲಿ ಲೋಕಸಭಾ ಚುನಾವಣೆ ಪರೀಕ್ಷೆಗೆ ಒಡ್ಡಿದೆ ಇದೇ ಜೂನ್ ಒಂದರ ಅಂತಿಮ ಹಂತದ ಈ ರಾಜ್ಯದ ಎಲ್ಲ ಹದಿಮೂರು ಸ್ಥಾನಗಳಿಗೆ ಒಟ್ಟಿಗೆ ಮತದಾನ ನಡೆಯಲಿದೆ ಪಂಜಾಬ್ ದೇಶದಲ್ಲೇ ಅತಿ ಹೆಚ್ಚು ಶೇಕಡಾವಾರು ದಲಿತ ಜನಸಂಖ್ಯೆಯನ್ನು ಹೊಂದಿದ ರಾಜ್ಯ ಮೂರನೆಯ ಒಂದರಷ್ಟು ಜನಸಂಖ್ಯೆ ಇದ್ರೂ ಸಹ ದಲಿತರಿಗೆ ಇದು ದಕ್ಕಲಿಲ್ಲ ರಾಜ್ಯಾಧಿಕಾರಿ ಜಾಟ್ ಸಿಖ್ ಜಮೀನುದಾರರೇ ಅದನ್ನ ಅನುಭವಿಸಿಕೊಂಡು ಬಂದಿದ್ದಾರೆ ಕಳೆದ ಸಲ ತನ್ನ ಅಧಿಕಾರಾವಧಿಯ ಕಟ್ಟಕಡೆಯಲ್ಲಿ ಕಾಂಗ್ರೆಸ್ ದಲಿತ ಚರಣ್ಜಿತ್ ಸಿಂಗ್ ಚಿನ್ನಿ ಅವರನ್ನೇ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಕುಳ್ಳಿರಿಸಿತು ಅವರು ಎರಡೂ ಕ್ಷೇತ್ರಗಳಿಂದ ಸ್ಪರ್ಧಿಸಿದ್ರು ಎರಡೂ ಕಡೆ ಸೋತ್ರು ದಲಿತರ ಮತಗಳು ಒಂದೇ ಕಡೆ ಬೀಳದೆನೆ ಹಲವು ಪಕ್ಷಗಳಲ್ಲಿ ಹಂಚಿ ಹೋದದ್ದು ವಾಸ್ತವ ದಲಿತ ಚಹರೆ ಮುಂದೆ ಮಾಡ್ದೇನೆ ಕಾಂಗ್ರೆಸ್ ನಡೆಯ ಕುರಿತು ಮೇಲ್ವರ್ಗಗಳ ಅಸಮಾಧಾನ ಆಪ್ಗೆ ಅನುಕೂಲವಾಗಿ ಪರಿಣಮಿಸಿದ ವರದಿಗಳು ಇದುವು ದೆಹಲಿಯಲ್ಲಿ ಭಾರೀ ಯಶಸ್ಸು ಜನಮನ್ನಣೆ ಗಳಿಸಿರುವ ಶಿಕ್ಷಣ ವಿದ್ಯುಚ್ಛಕ್ತಿ ಹಾಗೂ ಆರೋಗ್ಯ ವಲಯಗಳಲ್ಲಿನ ತನ್ನ ಸಾಧನೆಗಳ ಹೇಳುವ ಜೊತೆಗೆ ಜನಕಲ್ಯಾಣ ಕಾರ್ಯಕ್ರಮಗಳ ಆಶ್ವಾಸನೆ ನೀಡಿ ಪಂಜಾಬಿನ ಜನಮನ ಗೆದ್ದಿತ್ತು ಆಪ್ ದಲಿತರು ಕೂಡ ಗಣನೀಯ ಪ್ರಮಾಣದಲ್ಲಿ ಈ ಪಕ್ಷಕ್ಕೆ ಒಲಿದಿದ್ರು ಹಲವಾರು ರಾಜ್ಯಗಳು ಇತ್ತೀಚಿನ ವರ್ಷಗಳಲ್ಲಿ ಬಲಪಂಥೀಯ ಹಾದಿ ಹಿಡಿದ್ರು ಪಂಜಾಬ್ ಈ ಪ್ರವೃತ್ತಿಯಿಂದ ದೂರ ಉಳಿತಾನೆ ಬಂದಿದೆ ಮೋದಿಯವರ ಹಿಂದೂ ಬಹುಸಂಖ್ಯಾತ ರಾಜಕಾರಣ ಮತ್ತು ಆಕ್ರಮಣಕಾರಿ ರಾಷ್ಟ್ರವಾದಕ್ಕೆ ಪಂಜಾಬಿನಲ್ಲಿ ದೊಡ್ಡ ಮಾರುಕಟ್ಟೆ ಏನು ಇಲ್ಲ ಇಲ್ಲಿ ಚುನಾವಣೆಗಳಲ್ಲಿ ರಾಷ್ಟ್ರೀಯ ವಿಚಾರಗಳ ನಾಣ್ಯ ನಡೆಯುವುದಿಲ್ಲ ಲೋಕಸಭಾ ಚುನಾವಣೆಗಳಲ್ಲೂ ಕೂಡ ಸ್ಥಳೀಯ ವಿಚಾರಗಳನ್ನ ಆಧರಿಸಬೇಕಾಗಿರುತ್ತೆ ರೈತರ ಪ್ರತಿಭಟನೆ ಸಿಡಿದೆದ್ದಿರುವಂತಹ ಪಂಜಾಬ್ನಲ್ಲಿ ಬಿಜೆಪಿಯ ವಿರುದ್ಧ ಪ್ರತಿಭಟನೆಗಳು ಜರುಗಿದೆ ಕಪ್ಪು ಬಾವುಟ ಪ್ರದರ್ಶನ ಎದುರಿಸಿದ್ದಾರೆ ಬಿಜೆಪಿ ಅಭ್ಯರ್ಥಿಗಳು ಹಳ್ಳಿಗಳಿಗೆ ಅವರನ್ನ ಬಿಟ್ಕೊಳ್ಳಲಾಗ್ತಾ ಇಲ್ಲ ಪ್ರಚಾರದ ಅವಕಾಶ ಸಹ ಕುಗ್ಗೋಗಿದೆ ಇವರೆಲ್ಲ ನಕಲಿ ರೈತರು ಅಂತ ಹೇಳ್ತಿದ್ದಾರೆ ಬಿಜೆಪಿ ಅಧ್ಯಕ್ಷ ಸುನೀಲ್ ಜಾಖಡ್ ಸುಮಾರು ಎರಡೂವರೆ ದಶಕಗಳಷ್ಟು ದೀರ್ಘಕಾಲ ದಳದೊಂದಿಗೆ ಮೈತ್ರಿ ಮಾಡಿಕೊಂಡಿದ್ರೂ ಬಿಜೆಪಿ ಇಲ್ಲಿ ದುರ್ಬಲವಾಗಿಯೇ ಉಳಿದಿದೆ ಮಹಾರಾಷ್ಟ್ರ ಕರ್ನಾಟಕ ಒಡಿಶಾ ಪಶ್ಚಿಮ ಬಂಗಾಳ ಹಾಗೂ ಬಿಹಾರದಲ್ಲಿ ಸ್ಥಳೀಯ ಪಕ್ಷಗಳೊಂದಿಗೆ ಕಿರಿಯ ಪಾಲುದಾರರನ್ನಾಗಿ ಮೈತ್ರಿ ಮಾಡಿಕೊಂಡಂತ ಬಿಜೆಪಿ ಇಂದು ಹಿರಿಯ ಪಾಲುದಾರ ಅಥವಾ ಪ್ರಮುಖ ಪ್ರತಿಪಕ್ಷವಾಗಿ ಹೊರಹೊಮ್ಮಿದೆ ಆದರೆ ಪಂಜಾಬ್ ಮಾತ್ರ ಇದಕ್ಕೆ ಸೇರುವುದಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಎಂಟು ಸೀಟ್ಗಳನ್ನ ಗೆದ್ದು ಶೇಕಡಾ ನಲವತ್ತರಷ್ಟು ಮತಗಳನ್ನ ಗಳಿಸಿದಂತ ಕಾಂಗ್ರೆಸ್ ಪಕ್ಷ ಅನಂತರ ಛಿದ್ರಗೊಂಡು ಒಡೆದ ಮನೆಯಾಗಿದೆ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಸುನಿಲ್ ಜಾಖಡ್ ರಾಣಾ ಗುರ್ಮೀತ್ ಸಿಂಗ್ ಸೋದಿ ಹಾಗೂ ಪ್ರಣೀತ್ ಕೌರ್ ಅವರಂತ ಹೇಮಾ ಹೇಮಿ ನಾಯಕರನ್ನ ಕಳ್ಕೊಂಡಿದೆ ಇವರೆಲ್ಲ ಈಗ ಬಿಜೆಪಿಯ ಪಾಲಾಗಿದ್ದಾರೆ ಸುನೀಲ್ ಜಾಖಡ್ ಪಂಜಾಬ್ ಬಿಜೆಪಿ ಅಧ್ಯಕ್ಷರೇ ಆಗಿ ಹೋಗಿದ್ದಾರೆ ಕ್ಯಾಪ್ಟನ್ ನಂತರ ರಾಜ್ಯದಾದ್ಯಂತ ಪ್ರಚಾರ ಕೈಗೊಳ್ಳಬಲ್ಲ ನಾಯಕ ಚಹರೆಗಳು ಕಾಂಗ್ರೆಸ್ನಲ್ಲಿ ಇಲ್ಲವಾಗಿದೆ ಪಂಚ ನದಿಗಳ ನಾಡಿನಾದ್ಯಂತ ಆಮ್ ಆದ್ಮಿ ಪಾರ್ಟಿಯ ಹೆಜ್ಜೆ ಗುರುತುಗಳು ನಿಚ್ಚಳವಾಗಿ ದೃಢವಾಗಿ ಒಡಮೂಡಿರೋದು ಹೌದು ಆದರೆ ಆಪ್ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬಿದ್ದು ಅದರ ಕೆಲಸ ಕಾರ್ಯಗಳು ಮತ್ತು ಭರವಸೆಗಳ ಈಡೇರಿಕೆಯನ್ನ ಮತದಾರರು ಓರೆಗೆ ಹಚ್ಚಲಿದ್ದಾರೆ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಭರವಸೆಯನ್ನ ಈ ಪಕ್ಷ ಈಡೇರಿಸಿಲ್ಲ ರಾಜ್ಯದ ಒಂದು ಕೋಟಿ ಹೆಣ್ಣು ಮಕ್ಕಳಿಗೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ನೀಡೋ ಭರವಸೆಯೂ ಬೆಳಕು ಕಂಡಿಲ್ಲ ಈ ಅತೃಪ್ತಿಯ ಬಿಸಿಯನ್ನ ಲೋಕಸಭಾ ಚುನಾವಣೆಯಲ್ಲಿ ಎದುರಿಸ್ತಾ ಇದೆ ಪೊರಕೆ ಪಕ್ಷ ಇಲ್ಲಿ ಕಾಂಗ್ರೆಸ್ ಪಕ್ಷವೇ ಆಪ್ನ ಪ್ರಮುಖ ಪ್ರತಿಸ್ಪರ್ಧಿ ದೆಹಲಿ ಚಂಡೀಗಢ್ ಹಾಗೂ ಹರಿಯಾಣದಲ್ಲಿ ದೋಸ್ತಿ ಬೆಳೆಸಿರುವಂತಹ ಈ ಎರಡೂ ಪಕ್ಷಗಳು ಪಂಜಾಬಿನಲ್ಲಿ ಒಂದನ್ನ ಮತ್ತೊಂದು ಸೋಲಿಸೋಕೆ ರಾಜಕೀಯ ಹಗೆಗಳಾಗಿ ಕಾದಾಡ್ತಾ ಇದೆ ರಾಜ್ಯದಲ್ಲಿ ಆಪ್ ಸರ್ಕಾರ ಮತ್ತು ಕೇಂದ್ರದಲ್ಲಿ ಮೋದಿ ಸರ್ಕಾರದ ವಿರುದ್ಧ ಮತದಾರರಲ್ಲಿ ಆಡಳಿತ ವಿರೋಧಿ ಭಾವನೆಯೊಂದೇ ಕಾಂಗ್ರೆಸ್ ಪಕ್ಷದ ಬಂಡವಾಳ ದೆಹಲಿ ಗಡಿಗಳಲ್ಲಿ ನಡೆದಂತ ಐತಿಹಾಸಿಕ ರೈತ ಚಳುವಳಿಗಳ ಜೊತೆಗೆ ತಾನೂ ಅಚಲವಾಗಿ ನಿಂತಿದ್ದನ್ನು ಸಹ ನೆನಪಿಸಿಕೊಡತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಶಿರೋಮಣಿ ಅಕಾಲಿದಳ ಬಿಜೆಪಿ ಹಾಗೂ ಆಮ್ ಆದ್ಮಿ ಪಾರ್ಟಿಯ ನಡುವೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿತ್ತು ಈ ಸಲ ಬಹುಜನ ಸಮಾಜ ಪಾರ್ಟಿ ಕೂಡ ಎಲ್ಲಾ ಸ್ಥಾನಗಳಿಗೆ ಸ್ವತಂತ್ರವಾಗಿ ಸ್ಪರ್ಧಿಸಿದೆ ಬಿಎಸ್ಪಿಯ ಮತಗಳಿಕೆ ಪ್ರಮಾಣ ಕಾಲಾನುಕ್ರಮದಲ್ಲಿ ಸತತ ಕುಸಿತ ಕಂಡಿದೆ ಹಾಲಿ ದಲಿತ ಮತಗಳ ಮೇಲೆ ಕಣ್ಣಿಟ್ಟು ಕೆಲಸ ಮಾಡ್ತಾ ಇದೆ ಅರೆ ರಾಜ್ಯದ ಸ್ಥಾನಮಾನವಿರುವ ದೆಹಲಿಯಲ್ಲಿ ಗೆದ್ದ ಆಮ್ ಆದ್ಮಿ ಪಾರ್ಟಿಯನ್ನ ಆಲಂಗಿಸಿಕೊಂಡಂತಹ ಮತ್ತೊಂದು ರಾಜ್ಯವಿದ್ದರೆ ಅದು ಪಂಜಾಬ್ ಹತ್ತು ವರ್ಷಗಳ ಹಿಂದೇನೆ ಇಲ್ಲಿ ಮೂರು ಲೋಕಸಭಾ ಸೀಟ್ಗಳನ್ನ ಗೆದ್ದು ಗಮನ ಸೆಳೆದಿತ್ತು ಆಮ್ ಆದ್ಮಿ ಪಾರ್ಟಿ ಎರಡ್ ಸಾವಿರದ ಹದಿನೇಳರ ವಿಧಾನಸಭಾ ಚುನಾವಣೆಗಳಲ್ಲಿ ಪ್ರಧಾನ ಪ್ರತಿಪಕ್ಷವಾಯಿತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದೈತ್ಯ ಬಹುಮತದಿಂದ ರಾಜ್ಯದ ಅಧಿಕಾರ ಸೂತ್ರ ಹಿಡಿತು ಬಿಜೆಪಿಯಂತೆ ಅಕಾಲಿದಳ ಕೂಡ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ದಿದ್ದು ಎರಡೇ ಸ್ಥಾನಗಳು ಎರಡ್ ಸಾವಿರದ ಇಪ್ಪತ್ತೆರಡರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಶೋಚನೀಯ ಸೋಲನ್ನ ಎದುರಿಸಿತು ಕೇವಲ ಮೂರು ಸ್ಥಾನಗಳನ್ನ ಗೆದ್ದಿತ್ತು ಸರ್ವಾಧಿಕಾರಿ ಧೋರಣೆ ಧರ್ಮದ್ರೋಹದ ಪ್ರಕರಣಗಳ ಕಾರಣ ಜನಪ್ರಿಯತೆ ಕಳ್ಕೊಂಡಿತ್ತು ಹಿರಿಯ ನಾಯಕರು ಪಕ್ಷ ತೊರೆದಿದ್ದಾರೆ ನೂರು ವರ್ಷಗಳ ಇತಿಹಾಸವಿರುವ ಪಕ್ಷ ಇಳಿಜಾರಿನ ಹಾದಿ ಹಿಡಿದಿದೆ ಈ ಸಲವನ್ನು ಶೋಚನೀಯ ಸೋಲಾದ್ರೆ ಬಾದಲ್ ಕುಟುಂಬ ಸದ್ಯಕ್ಕಾದ್ರೂ ಅವನತಿಯ ಕತ್ತಲಿಗೆ ಜಾರೋದಂತೂ ನಿಶ್ಚಿತ ಧಾರ್ಮಿಕ ತೀವ್ರವಾದಿಗಳು ಚುನಾವಣಾ ಕಣದಲ್ಲಿದ್ದಾರೆ ರಾಷ್ಟ್ರೀಯ ಭದ್ರತಾ ಕಾಯ್ದೆಯಡಿ ಬಂಧಿತನಾಗಿರುವಂತಹ ಅಮೃತ್ಪಾಲ್ ಸಿಂಗ್ ಅಸ್ಸಾಮಿನ ದಿಬ್ರೂಢ್ ಜೈಲುವಾಸಿ ಜೈಲಿನಿಂದಾನೇ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಅಕಾಲಿದಳ ಪಕ್ಷದ ಮುಖ್ಯಸ್ಥ ಮಾಜಿ ಐಪಿಎಸ್ ಅಧಿಕಾರಿ ಸಿಮರ್ಜಿತ್ ಸಿಂಗ್ ಸೇರಿದಂತೆ ಹಲವು ಪ್ರತ್ಯೇಕತಾವಾದಿ ನಾಯಕರು ಚುನಾವಣೆಯ ಕಣದಲ್ಲಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಇಂದಿರಾ ಗಾಂಧಿಯವರನ್ನ ಹತ್ಯೆ ಮಾಡಿದ ಆಕೆಯ ಇಬ್ಬರು ಅಂಗರಕ್ಷಕರ ಪೈಕಿ ಒಬ್ಬಾತ ಬೆಲಂತ್ ಸಿಂಗ್ ಆತನ ಮಗ ಸರಬ್ಜಿತ್ ಸಿಂಗ್ ಖಾಲ್ಸಾ ಈ ಚುನಾವಣೆಯಲ್ಲಿ ಫರೀದ್ ಕೋಟ್ ಕ್ಷೇತ್ರದಿಂದ ಪಕ್ಷೇತರನಾಗಿ ಸ್ಪರ್ಧಿಸಿದ್ದಾರೆ ತಮ್ಮ ಸಭೆಗಳತ್ತ ಭಾರೀ ಸಂಖ್ಯೆಯಲ್ಲಿ ಜನರನ್ನ ಸೆಳೀತಾ ಇರುವಂತಹ ವರದಿಗಳು ಸಹ ಇದೆ ಪಂಜಾಬಿನ ರಾಜಕಾರಣ ಕಳೆದ ಐದು ವರ್ಷಗಳಲ್ಲಿ ನಾಟಕೀಯ ಬದಲಾವಣೆ ಕಂಡಿದೆ ಎರಡೂ ಪಕ್ಷಗಳ ನಡುವಣ ಸ್ಪರ್ಧೆ ಇದೀಗ ಐದು ಪಕ್ಷಗಳಿರುವಂತಹ ಪಂಚಕೋನದ ಪೈಪೋಟಿಯಾಗಿ ಹೋಗಿದೆ ಹೊಸ ಚುನಾವಣಾ ಮೈತ್ರಿಗಳು ತಲೆ ಎತ್ತಾ ಇದೆ ರೈತಾಪಿ ಬಿಕ್ಕಟ್ಟಿನ ಜೊತೆಗೆ ತೀವ್ರಗಾಮಿ ಭಾವನೆಗಳು ಪುನಃ ಚಿಗುರ್ತಾ ಇದೆ ಮಾದಕ ದ್ರವ್ಯಗಳ ವ್ಯಸನಕ್ಕೆ ಕಡಿವಾಣವೇ ಹೋಗಿದೆ ಮೂರು ರೈತ ವಿರೋಧಿ ಕಾಯ್ದೆಗಳ ವಿರೋಧಿ ಹಿನ್ನೆಲೆಯಲ್ಲಿ ಪ್ರತಿಭಟಿಸಿ ಬಿಜೆಪಿಯೊಂದಿಗೆ ದಳ ಮೈತ್ರಿ ಮುರಿದುಕೊಂಡಿತ್ತು ಅನಂತರ ಎರಡೂ ಮಿತ್ರ ಪಕ್ಷಗಳ ದಾರಿಗಳು ಬೇರೆ ಬೇರೆಯಾಗಿದೆ ಶಕ್ತಿಯನ್ನು ಕಳ್ಕೊಂಡಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ